ಚಾಲಕನ ನಿಯಂತ್ರಣ ತಪ್ಪಿ ಹಾಲನ್ನ ಹೊತ್ತು ಬರುತ್ತಿದ್ದ ಲಾರಿ ಪಲ್ಟಿಯಾಗಿರುವ ಘಟನೆ ಅರ್ಕಲಗೋಡು ತಾಲೂಕಿನ ಸಂತೆಮರೂರು ರಸ್ತೆ ತಿರುಪಿನಲ್ಲಿಂದು ನಡೆದಿದೆ ಬೆಳವಾಡಿ ದುಮ್ಮಿ ಇಳಹಳ್ಳಿ ಸುತ್ತಮುತ್ತಲ ಹಾಲಿನ ಕೇಂದ್ರಗಳಲ್ಲಿ ಸಂಗ್ರಹವಾಗಿದ್ದ ಹಾಲು ತುಂಬಿಸಿಕೊಂಡು ಮರೂರು ಮಾರ್ಗವಾಗಿ ಹಾಸನಕ್ಕೆ ತೆರಳುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ ಯಾವುದೇ ಅಪಾಯ ಸಂಭವಿಸಿಲ್ಲ ಈ ಘಟನೆ ನಡೆದ ಸ್ವಲ್ಪ ಸಮಯದಲ್ಲೇ ಅದೇ ಜಾಗದಲ್ಲಿ ಜೋಳ ತುಂಬಿಕೊಂಡು ಮಾರಾಟಕ್ಕೆ ಅರಕಲಗೂಡಿಗೆ ಬರುತ್ತಿದ್ದ ಟ್ರ್ಯಾಕ್ಟರ್ ಕೂಡ ಪಲ್ಟಿಯಾಗಿದೆ ಟ್ರಾಕ್ಟರ್ನಲ್ಲಿದ್ದ ಜೋಳದ ಮೂಟೆಗಳು ಕೆಳಗೆ ಉರುಳಿ ಬಿದ್ದಿವೆ ಕೆಲವರಿಗೆ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಹಾಸನಕ್ಕೆ ಕರೆದೊಯ್ಯಲಾಗಿದೆ ಈ ಜಾಗದಲ್ಲಿ ರಸ್ತೆ ತಿರುವಿನಿಂದ ಕೂಡಿದ್ದು ಆಗಾಗ್ಗೆ ಅಪಘಾತಗಳು ಸಂಭವಿಸಿದ್ದು ರಸ್ತೆ ಬದಿಗೆ ತಡೆಗೋಡೆ ಅಳವಡಿಸಿರುವುದು ಅಗತ್ಯವೆಂದು ಜನತೆ ಆಗ್ರಹಿಸಿದ್ದಾರೆ